ಉಲ್ಬಣಗೊಂಡ ಚರ್ಮಗಂಟು ರೋಗ ಖ್ಯಾದಿಗುಂಟೆ ಗ್ರಾಮದಲ್ಲಿ ರೋಗಕ್ಕೆ ಮತ್ತೊಂದು ಹಸು ಬಲಿ ಕಂಗಾಲಾದ ರೈತ ಪರಿಹಾರ ನೀಡುವಂತೆ ಒತ್ತಾಯ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಖ್ಯಾದಿಗುಂಟೆ ಗ್ರಾಮದ ರಂಗನಾಥಪ್ಪ ಎಂಬುವವರ ಹಸು ಚಿಕಿತ್ಸೆ ಫಲಕಾರಿಯಾಗದೆ ಚರ್ಮಗಂಟು ರೋಗಕ್ಕೆ ಬಲಿಯಾಗಿದ್ದು ದಲಿತ ಕುಟುಂಬದ ರಂಗನಾಥಪ್ಪ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಕುಟುಂಬ ನಿರ್ವಹಣೆಗೆ ಹಸು ಸಹಕಾರಿಯಾಗಿದ್ದು ಹಸು ಕಳೆದುಕೊಂಡು ಕಂಗಾಲಾಗಿದ್ದೇನೆ ಸರ್ಕಾರ ತಕ್ಷಣ ಪರಿಹಾರ ನೀಡುವಂತೆ ರಂಗನಾಥಪ್ಪ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಂಗನಾಥಪ್ಪ ಮುಖಂಡರಾದ ರಂಗನಾಥ್ ನಾಗರಾಜ್ ಈಶ್ವರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆತ್ಮವೀಕ್ಷಕರೇ ಶಿರಾ ತಾಲೂಕಿನಲ್ಲಿ ಇತ್ತೀಚೆಗೆ ಈ ಜಾನುವಾರುಗಳಿಗೆ ಒಂದು ವಿಚಿತ್ರ ರೋಗ ಅಂದ್ರೆ ಚರ್ಮಗಂಟು ರೋಗ ಕಾಣಿಸ್ಕೊಳ್ತಾ ಇದೆ ಈಗಾಗಲೇ ಪಶು ಅಭಿವೃದ್ಧಿ ಪಶು ವೈದ್ಯಕೀಯ ಇಲಾಖೆಯವರು ಆ ವ್ಯಾಕ್ಸಿನ್ ಹಾಕಿದ್ರು ಸಹ ಆ ಜಾನುವಾರುಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಲೇ ಇದೆ ಕ್ಯಾದಿಗುಂಡಿಯ ರಂಗನಾಥಪ್ಪ ಅನ್ನೋದೊಂದು ಇವತ್ತು ಒಂದು ಹಸು ಚರ್ಮಗಂಟು ರೋಗದಿಂದ ಸಾವನ್ನಪ್ಪಿದೆ ಬೆಳಗ್ಗೆ ಚಿಕಿತ್ಸೆ ಕೊಟ್ಟರು ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ ಹಸು ಈ ರಂಗನಾಥಪ್ಪನವರು ಕೇವಲ ಈ ಹಸುಗಳನ್ನ ಅವಲಂಬಿಸಿದ್ರು ಈಗ ಹಸು ಸತ್ತೋಗಿರೋದ್ರಿಂದ ಇವರು ಇಮೇನೂ ಕಟ್ಟಿಲ್ಲ ಮತ್ತೊಂದಿಲ್ಲ ಸರ್ಕಾರ ಇವರಿಗೆ ಪರಿಹಾರ ಕೊಡಬೇಕನ್ನೋದು ರಂಗನಾಥಪ್ಪರ ಒತ್ತಾಯ ಕೂಡ ಆಗಿದೆ ಮತ್ತು ಕಾ ಈ ಚರ್ಮಗಂಟು ರೋಗ ಈ ತಾಲೂಕಿನಾದ್ಯಂತ ವ್ಯಾಪಿಸ್ತಾ ಇದೆ ಪಶು ಇಲಾಖೆಯರು ಮತ್ತಷ್ಟು ಜಾಗೃತಿ ಮತ್ತು ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಈ ಬಗ್ಗೆ ಸರ್ಕಾರ ಕೂಡ ಗಮನಹರಿಸಬೇಕು ಯಾಕಂದರೆ ಇದೊಂದು ವ್ಯಾಪಕವಾಗಿ ಹರಡ್ತಿರುವಂಥ ರೋಗ ಆಗ್ತಾಯಿದೆ ಜಾನುವಾರುಗಳಿಗೆ ಒಂದು ಸಾವಿಗೆ ಕಾರಣ ಆಗ್ತಿದೆ ತಕ್ಷಣ ಈ ಕಡೆ ನೋಡಿ ಇಲಾಖೆ ಮತ್ತಷ್ಟು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಒಂದು ಈ ಜಾನುವಾರುಗಳ ಸಂಖ್ಯೆ ಇದು ಸಾವಿನ ಸಂಖ್ಯೆಯನ್ನು ತಪ್ಪಿಸ್ಬೇಕಾಗ್ತದೆ ಹಾ ನೇರವಾಗಿ ಬನ್ನಿ ಮಾತಾಡ್ಸೋಣ ರಂಗನಾಥಪುರ ಏನಾಗಿತ್ತು ಗಂಟು ರೋಗ ಬಂದಿತ್ತು ಮತ್ತೆ ಇದು ಚಿಕಿತ್ಸೆ ಕೊಡ್ಲಿಲ್ವಾ ಕೊಟ್ರಾ ಮತ್ತೆ ಯಾಕೆ ಹಿಂಗಾಯ್ತು ಹಾ ಈಗ ನಿಮ್ದು ಇದು ವ್ಯವಸಾಯ ಮಾಡಕ್ ಬಳಸ್ತಿದ್ರು ಇದು ಎಷ್ಟೋ ಒಂದು ಜೊತೆ ಇದ್ವಾ ಎಷ್ಟು ತಗೊಂಡಿದಿರಿ ಇದನ್ನ

ಈ ನಿಟ್ಟಿನಲ್ಲಿ ಹಲವಾರು ಬಾರಿ ಲಸಿಕೆ ಹಾಕಿದ್ರು ಕ್ಯಾದಿಗುಂಟೆ ಗ್ರಾಮದಲ್ಲಿ ಜಾನುವಾರುಗಳ ಸಂಖ್ಯೆ ಈ ರೋಗಕ್ಕೆ ತುತ್ತಾಗ್ತಾ ಇದಾವೆ ಅನ್ನೋದು ಒಂದು ಕಾರಣ ಈಗ ಪಶು ಇಲಾಖೆ ಏನಾದರೂ ಕ್ರಮ ತಗೊಂಡಿದ್ರಾ ಹಾಕಿದರೆ ಸರ್ ಎರಡು ಎರಡು ಎಮ್ ಎಲ್ ಹಾಕೋದ್ರು ಎಲ್ಲ ಹಸುಗಳಿಗೂ ಆದರೂ ಅದು ಕಂಟ್ರೋಲಿಗೆ ಬಂದಿಲ್ಲ ರೋಗ ಸ್ಯಾನೆ ಆಗ್ತಾ ಇದೆ ಮೊನ್ನೆ ಒಂದು ಜಾನುವಾರು ಕರು ಸತ್ತೋತು ಇದು ಹೊಸ ಸತೋ ಇದೆ ಅದು ಟ್ರೀಟ್ಮೆಂಟ್ ಕೊಟ್ಟರು ಸಾಯ್ತಾ ಇದಾರೆ ಅದಕ್ಕೆ ನಾನು ಬೇರೆ ಪರಿಹಾರ ನಮ್ಮ ಇಲಾಖೆಯರು ಕೊಟ್ಟರೆ ತುಂಬ ಉತ್ತಮ ಈಗ ಈಗ ಈ ರಂಗನಾಥಪ್ಪ ಅವ್ರದ್ದು ಇದು ಬಡ ಕುಟುಂಬ ಅಂತ ಅಂದ್ರು ರೈತ ಕುಟುಂಬದಾರ ಅದ್ರಿಂದಲೇ ಅವ್ರ ಜೀವನ ಮಾಡ್ತಿರೋದು ಸಾಲ ಸುಲಾ ಮಾಡಿ ಹೊಸ ಸುತ್ತೆ ಅದಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡ್ಸಿರೇ ಅವರು ಕಟ್ಟಿಲ್ಲ ಸರ್ ಅವರು ಅವ್ರಿಗೆ ಮಾಹಿತಿ ಇರಲ್ಲ ಕಟ್ಟಿಲ್ಲ ಅದಕ್ಕೆ ಸರ್ಕಾರದಿಂದ ಸ್ವಲ್ಪ ಸಹಾಯಧನ ಕೊಟ್ರೆ ತುಂಬಾ ಉತ್ತಮ ಆಗುತ್ತೆ ಈ ಬಗ್ಗೆ ಗ್ರಾಮ ಹೊಸಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಂಗನಾಥಪ್ಪನವರು ತಮ್ಮ ಮನಸ್ಸಿಗೆ ವ್ಯಕ್ತಪಡಿಸ್ತಾರೆ ಹೇಳಿ ರಂಗನಾಥಪ್ಪ ಏನಿಲ್ಲ ಸ್ವಾಮಿ ಇದು ಬಡ ಜನ ಅದನ್ನೇ ಕೂಲಿ ಮಾಡ್ಕೊಂಡು ತುಂಬ ಅದು ನಿಂಚುಕೆಡೋದು ಅದನ್ನೇ ಸಾಲ ಮಾಡಿ ಸಾಲ ಮಾಡ್ತಂದು ಎಲ್ಲ ಇಂಜೆಕ್ಷನ್ ಎಲ್ಲ ಹಾಕಿರೋದು ಅದ್ರದ್ದು ಅವ್ನಿಗೇನು ಇಲ್ಲ ಅದಕ್ಕೆ ಏನೋ ಒಂದು ಸ್ವಲ್ಪ ಪರಿಹಾರನ ಗಂಟು ರೋಗದಿದ್ದಾನ ಬಂದುಬಿಟ್ಟು ಬಂದ್ಬಿಟ್ಟು ಅದು ಕಾಯಿಲೆ ಆಗಿಬಿಟ್ಟು ಈಗ ಬೆಳಿಗ್ಗೆ ಆ್ಯಕ್ಷನ್ ಹಾಕಿದ್ವಿ ಅದಕ್ಕೆ ಖಾಯಿಲೆ ಕಮ್ಮಿ ಆಗಲಿಲ್ಲ ಇಲ್ಲಿಗೂ ಇಲ್ಲಿ ವಾರ್ದಿದ್ದಾನೆ ಮೆಡಿಸಿನ್ ಮಾಡೇ ಮಾಡಿದ್ವಿ ಅದು ಕಮ್ಮಿ ಆಗಿಲ್ಲ ಸ್ವಾಮಿ ಏನನ್ನ ಗೌರ್ಮೆಂಟಿಂದ ಪರಿಹಾರ ಕೊಡ್ಸಂಗಿದ್ರೆ ಗ್ರಾಮದಲ್ಲಿ ಜಾಸ್ತಿ ಅಂತ ಆಗೈತೆ ಜಾಸ್ತಿ ಆಯ್ತು ಸ್ವಾಮಿ ನಮ್ಮ ಗ್ರಾಮದಿದ್ದನ ಇಲ್ಲಿಗೆ ಒಂದು ಸುಮಾರು ಒಂದ್ ಎಪ್ಪತ್ತು ಎಲ್ಲಾ ಎಲ್ಲ ಇದೆ ಕಾಯಿಲೆ ಅದು ಕಮ್ಮಿ ಆಗಿಲ್ಲ ಸ್ವಾಮಿ ಅದಕ್ಕೇನ ಬ್ಯಾರೆ ಮೆಡಿಸಿನ್ ಏನೋ ಕಂಡು ಹಿಡಿದು ಅದಕ್ಕೆ ಮಾಡಂಗಿದ್ರೆ ಮಾಡ್ಬೋದು ಸ್ವಾಮಿ